ಇವತ್ತು ಬೆಳೆ ಏರಿಕೆ ಸೆಂಚುರಿ ಬಾರಿಸಿದಾಗ ಮ್ಯಾಚ್ ಅಲ್ಲಿ ಸೆಂಚುರಿ ಬಾರಿಸಿದಾಗ ನಾವು ಭಾರತೀಯರಾಗಿ ಬಹಳ ಖುಷಿ ಪಡ್ತಾ ಇದೀವಿ ಆದರೆ ಇವತ್ತು ನಾವು ನಿಜ ಜೀವನದಲ್ಲಿ ಬಳಕೆ ಮಾಡುವಂತ ಪೆಟ್ರೋಲ್ ಡೀಸೆಲ್ ಬರಿ ಸೆಂಚುರಿ ಬಾರಿಸೋದಲ್ಲ ಎಲ್ಲೋ ಒಂದು ಕಡೆ ಒಂದೂವರೆ ಸೆಂಚುರಿ ಹೋಗುತ್ತೆ ಅಂತ ಹೇಳಿ ಒಂದು ಆತಂಕ ನನ್ನಲ್ಲಿ ಇರತಕ್ಕಂತದ್ದು ಇವತ್ತು ಬಡವರು ಮಧ್ಯಮ ವರ್ಗದವರು ದೀನ ದಲಿತರು ಎಲ್ಲಿ ಸ್ವಾಮಿ ಜೀವನ ನಡೆಸಕ ಆಗ್ತಾ ಇದೆ ಒಂದು ಹೊತ್ತು ಊಟ ಮಾಡಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಅದು 2 ವರ್ಷ ಕೋವಿಡ್ ನೆಪದಲ್ಲಿ ಈ ಸರ್ಕಾರ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಕೋವಿಡ್ ಬಿಜೆಪಿ ಪಕ್ಷಕ್ಕೆ ಬಂದಿರತಕ್ಕಂತದ್ದು ಆ ಕೋವಿಡ್ ನೆಪದಲ್ಲಿ ಸರ್ಕಾರ ಈ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿರತಕ್ಕಂತದ್ದನ್ನ ಈ ರಾಜ್ಯದ ಜನ ನೋಡಿದ್ದಾರೆ ಒಂದು ಕಡೆ ಬಿಜೆಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಏನು ಇನ್ನೇನು ಕೋರ್ಟ್ ಒಳಸ್ಕೊಂಡು ವಿಧಾನಸಭೆಯಲ್ಲಿ ಕೂತೆ ಬಿಡ್ತೀವಿ ಮೂರನ ಮಾಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಲೀಡರ್ಗಳು ಮುಂದೆ ಬಂದಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಿ ಸ್ವಾಮಿ ಜೆಡಿಎಸ್ ಅಂತ ಹೇಳ್ತಾ ಇದ್ರಲ್ಲ ನಿಮಗೆ ಒಂದು ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನಿಲ್ಲಬೇಕು ಅದನ್ನ ನೀವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ ಅದರಿಂದ ಇವತ್ತೇನು ನಾವೆಲ್ಲ ಕೂಡ ಇವತ್ತು ಸೇರಿದೀವಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನ ಕೂಗ್ತಾ ಇದೀವಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನು ಚೆಸ್ ಅನ್ನ ಏನು ಆಗ್ತಾ ಇದೀರಿ ಪೆಟ್ರೋಲ್ ಗೆ ಏನು 45 ರೂಪಾಯಿ ಡೀಸೆಲ್ ಗೆ 37 ರೂಪಾಯಿ ಏನು ರಾಜ್ಯ ಸರ್ಕಾರ ಏನು ಚೆಸ್ ಅನ್ನ ಹಾಕುವಂತ ಕೂಡಲೇ ಕಮ್ಮಿ ಮಾಡಿ ಈ ರಾಜ್ಯದ ಹೆಣ್ಣು ಮಕ್ಕಳ ಪರವಾಗಿ ಈ ರಾಜ್ಯದ ಜನರ ಪರವಾಗಿ ಬಡವರ ಪರವಾಗಿ ತಾವು ಈ ಬೆಲೆಯನ್ನ ಕಮ್ಮಿ ಮಾಡಿ ಅಟ್ಲೀಸ್ಟ್ ನೀ 21 ವರ್ಷದಲ್ಲಿ ಅದು ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್ ಬೆಂಗಳೂರು ನಗರದ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆನ ಕೊಟ್ಟಿರತಕ್ಕಂತ 6.5 ಕೋಟಿ ಕನ್ನಡಿಗರ ಕಣ್ಮಣಿ ಬಡವರ ಬಂದು ನಮ್ಮೆಲ್ಲರ ನಾಯಕರು ಆಗಿರತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರೇ ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯರು ಆಗಿರತಕ್ಕಂತ ಶ್ರೀಯುತ ಎಚ್ ಕೆ ಕುಮಾರಸ್ವಾಮಿ ಅವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತ ಎಲ್ಲ ನನ್ನ ಪಕ್ಷದ ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ಮಾಜಿ ಶಾಸಕರೇ ಪಕ್ಷದ ಎಲ್ಲ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂತ ಎಲ್ಲ ಮುಖಂಡರುಗಳೇ ನನ್ನ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೇ ಬೆಂಗಳೂರು ನಗರದ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆಗಿರತಕ್ಕಂತ ಪ್ರಕಾಶ್ ಅವರು ಅವರ ತಂದೆ ಇವತ್ತು ನಿಧನರಾಗಿದ್ದಾರೆ ಆ ಒಂದು ಸಂತಾಪವನ್ನು ಕೂಡ ಆಗಲೇ ನಾವು ಸೂಚಿಸಿದೀವಿ ಈ ಒಂದು ವೇದಿಕೆಯಲ್ಲಿ ಅವರು ಇರಬೇಕಾಯಿತು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಕೂಡ ಕೇವಲ 48 ಗಂಟೆಗಳಲ್ಲಿ ನಾವು ಕರೆ ಕೊಟ್ಟಿರತಕ್ಕಂತದ್ದು